ಆತ್ಮೀಯ ಗೆಳೆಯರೇ, ಒಂದು ಕೊನೆಯ ಅಥವಾ ಹಿಂದಿನ ಕ್ಲಾಸಲ್ಲಿ ನಾವು ಏನು ಚರ್ಚೆ ಮಾಡಿದ್ದೀವಪ್ಪ ಅಂತ ಹೇಳಿದಾಗ, ಈ ಹಣದುಬ್ಬರ ನಿಯಂತ್ರಣ ಕ್ರಮದಲ್ಲಿ ಹಣಕಾಸು ನೀತಿಯ ಮೊದಲನೇ ವಿಧಾನವಾದಂಥ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಬಗ್ಗೆ ಅತ್ಯಂತ ವಿವರವಾಗಿ ನೋಡಿದ್ದೀವಿ. ಜೊತೆಯಲ್ಲೇ ಅದರಲ್ಲಿ ಬರುವ ಸರ್ಕಾರಿ ಭದ್ರತೆ, ಯಾಕೆ ಸರ್ಕಾರಿ ಭದ್ರತೆಯ ಬಗ್ಗೆ ನಾನು ಹೇಳ್ತಾಯಿದ್ದೀನಿ ಅಂತ ಹೇಳಿದಾಗ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂದರೆ ಸರ್ಕಾರಿ ಭದ್ರತೆಯನ್ನು ಕೊಳ್ಳುವ ಮತ್ತು ಮಾರುವ ಮಾರುಕಟ್ಟೆ ಕಾರ್ಯಾಚರಣೆಗೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಕರಿತಾರೆ ಅಂತ ಹೇಳಿದ್ದೀವಿ. ಅಲ್ಲಿ ಸರ್ಕಾರಿ ಭದ್ರತೆ ಅಂದರೆ ಏನು, ಯಾವ್ಯಾವದವ, ಅವು ವಿಧಗಳೇನು, ಇವೆಲ್ಲ ಏನು ಮಾಡಿವಿ ಅತ್ಯಂತ ಸವಿವರವಾಗಿ ಆ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇವತ್ತು ಅದರ ಮುಂದುವರೆದ ಭಾಗ ಯಾವುದಪ್ಪ ಅಂತ ಹೇಳಿದಾಗ, ಮೊದಲನೇ ಕ್ರಮ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಹೇಳಿದೆ ನಾನು. ಇವತ್ತು ಎರಡನೇ ಕ್ರಮ ಹೌದಾ, ಮೂರನೇದು ಯಾವುದು, ಅವೇನು ಬ್ಯಾಂಕ್ ದರಗಳದವಲ್ಲ ಅವೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀನಿ ಹೌದಾ. ಆಮೇಲೆ ಈ ಗುಣಾತ್ಮಕ ಟೂಲ್ಸ್ ಅಂತ ಬರ್ತಾವ, ಅವು ಕೂಡ ಇವತ್ತು ಏನು ಮಾಡ್ತೀನಿ ಈ ಒಂದು ಕ್ಲಾಸಲ್ಲಿ ಚರ್ಚೆ ಮಾಡ್ತೀನಿ. ಸ್ವಲ್ಪ ನೆನಪಿರಲಿ ಅಂತ ಹೇಳಿದಾಗ, ಈ ಮಾನಿಟರಿ ಪಾಲಿಸಿ ಹಣಕಾಸು ನೀತಿ ಅಂತ ಏನು ಹೇಳಿದಲ್ಲ, ಇದನ್ನು ಯಾರು ಮಾಡ್ತಾರಪ್ಪ, ಯಾರು ಕಾರ್ಯನಿರ್ವಹಿಸ್ತಾರಿದ್ರು ಅಂತ ಹೇಳಿದಾಗ, RBIದವರು ಕಾರ್ಯನಿರ್ವಹಿಸ್ತಾರೆ, ನೆನಪಿರಲಿ. ಇನ್ನೊಂದು ಬರ್ತದೆ ಫಿಸ್ಕಲ್ ಪಾಲಿಸಿ, ವಿತ್ತೀಯ ನೀತಿ ಅಂತೇಳಿ, ಅದನ್ನು ಯಾರು ಮಾಡ್ತಾರೆ ಅಂತ ಹೇಳಿದಾಗ ಹಣಕಾಸು ಮಂತ್ರಾಲಯ ಮಾಡ್ತಾರೆ, ನೆನಪಿರಲಿ ಹೌದಾ. ಹಲವಾರು ಬಾರಿ ಏನಾಗಿವ ಇವೆರಡು ಕ್ರಿಮಿಯಲ್ಲಿ ಕ್ವಶನ್ ಬಂದವ, ನೆನಪಿರಲಿ. ವಿತ್ತೀಯ ನೀತಿ ಹಣಕಾಸು ಮಂತ್ರಾಲಯ, ಹಣಕಾಸು ನೀತಿ ಸಮಿತಿ ಯಾವುದಪ್ಪ ಅಂತ ಹೇಳಿದಾಗ RBIದವರು. ಇವೆರಡೂ ಎದುರ ಬರ್ತವ, ಸಾರ್ವಜನಿಕ ಹಣಕಾಸು, ಪಬ್ಲಿಕ್ ಫೈನಾನ್ಸ್. ಪಬ್ಲಿಕ್ ಫೈನಾನ್ಸಲ್ಲಿ ಎರಡು ಅದವ, ಇವೆರಡು, ಒಂದು RBIದವರು, ಒಂದು ಸೆಂಟ್ರಲ್ ಗೌರ್ಮೆಂಟ್ ಹಣಕಾಸು ಮಂತ್ರಾಲಯ ಹೌದಾ. RBIದವರು ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ ಬಂದಾಗ ಹಣಕಾಸು ಮಂತ್ರಾಲಯ. ಎಸ್, ಕ್ಲಿಯರಾ? ಇದು ಸ್ವಲ್ಪ ಒಂದು ನೆನಪಿರಲಿ ಅಂತ ಹೇಳಿದೆ. ಎರಡನೇ ಟೂಲ್ ಬರೋಣ ಇವಾಗ. ಅಲ್ಲಿಟ್ಟು ಈ ಮಾನಿಟರಿ ಪಾಲಿಸಿಯ ಒಂದು ಏನು ಟೂಲ್ಸ್ ವಿಧಾನಗಳು ಅಂತ ಹೇಳಿದೆಯಲ್ಲ ನಾನು, ಅಲ್ಲಿ ಗುಣಾತ್ಮಕ ವಿಧಾನಗಳು ಮತ್ತು ಪರಿಮಾಣಾತ್ಮಕ ವಿಧಾನಗಳು ಎರಡೂ ಬರ್ತವೆ ಅಂತ ಹೇಳಿದೆ. ಪರಿಮಾಣಾತ್ಮಕ ವಿಧಾನದಲ್ಲಿ ನಾನು ಮುಕ್ತ ಮಾರುಕಟ್ಟೆ ಕಾರಣಕ್ಕೆ ಈಗಾಗಲೇ ನಾನು ಏನು ಚರ್ಚೆ ಮಾಡಿದ್ದೀನಿ, ಅದರ ಎರಡನೇದು ಯಾವುದಪ್ಪ ಅಂತ ಹೇಳಿದಾಗ ರೆಪೋ ರೇಟ್ ಅಥವಾ ರೆಪೋ ದರ ಅಂತೇಳಿ ಬರ್ತದೆ. ಯಾವುದು ಹಿಂಗಂದ್ರೆ ಏನು, ಏನಪ್ಪ ರೆಪೋ ದರ ಅಂತ ಹೇಳಿದಾಗ, ಭಾಳ ಜನ ಎಕನಾಮಿಕ್ಸ್ ಓದುವಾಗ ಎಲ್ಲರೂ ಓದ್ಕೊಂಡಿರ್ತೀರಿ, ಏನಪ್ಪ ಅಂತ ಹೇಳಿದಾಗ, ಈ ವಾಣಿಜ್ಯ ಬ್ಯಾಂಕ್ಗಳಿಗೆ ದೇಶದಲ್ಲಿ ಹಣಕಾಸು ಸಂಸ್ಥೆಗಳು ಮತ್ತು ವಾಣಿಜ್ಯ ಬ್ಯಾಂಕ್ಗಳಿಗೆ RBI ನೀಡುವ ಸಾಲದ ಮೇಲೆ, ಯಾರು ನೀಡೋರು ಸಾಲ, RBI ನೀಡುವ ಸಾಲದ ಮೇಲೆ ವಿಧಿಸುವ ಬಡ್ಡಿದರ. ಅರ್ಥ ಆಯ್ತಾ? ಏನಪ್ಪ ಅಂತ ಹೇಳಿದಾಗ, ಏನು ಹಣಕಾಸು ಬ್ಯಾಂಕ್ ಇದು ಹಣಕಾಸು ಸಂಸ್ಥೆಗಳದಾವೆ ಇಂಡಿಯಾದಾಗ, ಆಮೇಲೆ ಏನು ಕಮರ್ಷಿಯಲ್ ಬ್ಯಾಂಕ್ಸ್, ವಾಣಿಜ್ಯ ಬ್ಯಾಂಕ್ಗಳದಾವಲ್ಲ, ಇವೆಲ್ಲ ಬ್ಯಾಂಕ್ಗಳಿಗೆ ಹಣದ ಅವಶ್ಯಕತೆ ಬಿದ್ದಾಗ RBIದವರು ಏನು ಮಾಡ್ತೀರ, ಸಾಲ ಕೊಡ್ತಿರ್ತಾರೆ. ಆ ಸಾಲ ಕೊಡಬೇಕಾದ್ರೆ ಬಡ್ಡಿದರವನ್ನು ನಿಗದಿ ಮಾಡ್ತಾರೆ. ಆ ಬಡ್ಡಿದರದ ಹೆಸರು ಏನಪ್ಪ ಅಂತ ಹೇಳಿದಾಗ ರೆಪೋ ದರ. ಕ್ಲಿಯರ್? ಎಸ್. ಇನ್ನೊಂದು ಸ್ವಲ್ಪ ನೀವೇನಾದರೂ ಡೀಪ್ ಅದರ ಬಗ್ಗೆ ಚರ್ಚೆ ಮಾಡುವುದಾದ್ರೆ, ಈ ರೆಪೋ ಅಂದರೆ ರೀಪರ್ಚೇಸ್ ಅಗ್ರಿಮೆಂಟ್. ಎಂಥ ಅಗ್ರಿಮೆಂಟ್? ರೀಪರ್ಚೇಸ್ ಅಗ್ರಿಮೆಂಟ್. ಇಲ್ಲಿ ಏನಿದೆ ರೀಪರ್ಚೇಸ್ ಅಗ್ರಿಮೆಂಟ್ ಅಂದರೆ ಏನು, ಯಾರ ಮಧ್ಯೆ ಅಗ್ರಿಮೆಂಟ್ ಆಗ್ತದೆ, ರೀಪರ್ಚೇಸ್ ಏನೇನು ರೀಪರ್ಚೇಸ್ ಆಗ್ತದೆ ಸ್ವಲ್ಪ ನೋಡಿಬಿಡೋಣ. ಏನಪ್ಪ ಅಂತ ಹೇಳಿದಾಗ, ಇಲ್ಲಿ ಹಣಕಾಸು ಇದು ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಏನು ಹಣಕಾಸು ಸಂಸ್ಥೆಗಳವಲ್ಲ, ದುಡ್ಡನ್ನು ಬೇಕಾದಾಗ ಅಥವಾ ಹಣವನ್ನು ಬೇಕಾದಾಗ ಅವರು ಜಸ್ಟ್ ಬೇಕಂದಾಗ ಕೊಡೋಕ್ಕಾಗಲ್ಲ ಹೌದಾ. ಕೊಡಬೇಕಾದ್ರೆ ಏನಿರಬೇಕಪ್ಪ ಅಂತ ಹೇಳಿದಾಗ, ಈ ರೆಪೋ ದರದಲ್ಲಿ ಕಂಪಲ್ಸರಿ ಸರ್ಕಾರಿ ಭದ್ರತೆಗಳನ್ನು ಏನು ಮಾಡಬೇಕು, ಅವರು ಕೊಡಬೇಕು ಹೌದಾ. ಯಾರಿಗೆ? RBIದವರಿಗೆ. ಉದಾಹರಣೆ, SBIದವರಿಗೆ 1 ಕೋಟಿ ಹಣ ಬೇಕಾಗಿದೆ. ಎಷ್ಟು ಕೋಟಿ? 1 ಕೋಟಿ ಹಣ ಬೇಕಾಗಿದೆ. ಇವಾಗ ಈ 1 ಕೋಟಿ ಹಣ ಬೇಕಾದಾಗ ಅವರು ಯಾರಿಂದ ತೊಗೋಬೇಕು? ಇವಾಗ RBIದಿಂದ ತೊಗೋಬೇಕು. ಇವಾಗ RBIದಿಂದ ತೊಗೋಬೇಕಾದ್ರೆ RBIದವ್ರಿಗೆ ಏನು ಮಾಡ್ತಾರೆ, 1 ಕೋಟಿ ಹಣ ಬೇಕು ನಮಗೆ ಅಂತ ಹೇಳ್ತಾರೆ. ಅಲ್ಲಿ ರೆಪೋ ರೇಟ್ ಇರ್ತದೆ. ಯಾವುದು ಇದು? ಹಾಂ, ರೆಪೋ ರೇಟ್ ಬಡ್ಡಿದರ ಇರ್ತದೆ. ಆ ಟೈಮ್ದಾಗ 1 ಕೋಟಿ ಏನು ಮಾಡ್ತಾರೆ ಅವರು, RBIದವರು ಇವ್ರಿಗೆ ಕೊಡ್ತಾರೆ. ಆಮೇಲೆ ಇವರೇನು ಕೊಡಬೇಕಪ್ಪ ಅಂತ ಹೇಳಿದಾಗ, 1 ಕೋಟಿದು 1 ಕೋಟಿ ಮೌಲ್ಯದ ಸರ್ಕಾರಿ ಭದ್ರತೆಗಳು ಏನು ಮಾಡಬೇಕು, ಇದು ವಾಣಿಜ್ಯ ಬ್ಯಾಂಕ್ಗಳು RBIದವ್ರಿಗೆ ಕೊಡಬೇಕು. ಕ್ಲಿಯರ್ ಆಗ್ತಾ ಇದೆ ನಾನು ಹೇಳೋದು? RBIದವರು 1 ಕೋಟಿ ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಟ್ಟರು. ಇವರು ರಿವರ್ಸ್ ಏನು ಕೊಡಬೇಕಪ್ಪ ಅಂತ ಹೇಳಿದಾಗ, 1 ಕೋಟಿ ಮೌಲ್ಯದ ಸರ್ಕಾರಿ ಭದ್ರತೆಗಳನ್ನು ಯಾರಿಗೆ ಕೊಡಬೇಕು,
ಬ್ಯಾಂಕ್ ಆರ್ ಬಿ ಐದವ್ರಿಗೆ ಕೊಡಬೇಕು. ಹೌದಾ? ಕೊಡುವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ ಒಂದು ಅಗ್ರಿಮೆಂಟ್ ಆಗುತ್ತೆ. ಏನು ಅಗ್ರಿಮೆಂಟ್ ಆಗ್ತಪ್ಪ ಅಂತ ಹೇಳಿದಾಗ ಆರ್ ಬಿ ಐದವ್ರು ಅಗ್ರಿಮೆಂಟ್ ಮಾಡ್ಕೋತಾರೆ ಏನಪ್ಪ ಅಂತ ಹೇಳಿದಾಗ, ಏನಿವತ್ತು ಭದ್ರತೆಗಳನ್ನ ನೀ ಎಲ್ಲ ಕೊಟ್ಟಿಯಲ್ಲ, ಈ ಭದ್ರತೆಗಳು ಮತ್ತೆ ನೀ ರೀಪರ್ಚೇಸ್ ಮಾಡಬೇಕು. ಏನು ಮಾಡಬೇಕು ನೀನು? ರೀಪರ್ಚೇಸ್ ಮಾಡಬೇಕು. ರೀಪರ್ಚೇಸ್ ಮಾಡಬೇಕಾದ್ರೆ ನಾನು ಕೊಟ್ಟಿನಲ್ಲ ದುಡ್ಡು, ಆ ದುಡ್ಡಿನ ಮೇಲೆ ಇಂತಿಷ್ಟು ಬಡ್ಡಿದರ ಇರ್ತದೆ. ಹೌದಾ? 1 ಕೋಟಿ ತೊಗೊಂಡೆ ಅಂದರೆ ಅದಕ್ಕೆ 6% 7% ಏನಿರ್ತದೆ ಬಡ್ಡಿ ಇರ್ತದೆ. ಆ ಟೈಮ್ದಾಗ ನೀ 1 ಕೋಟಿ ಮೇಲೆ ಆ ಬಡ್ಡಿಯನ್ನು ಸೇರಿಸಿ ಏನು ಮಾಡಬೇಕು, ನನಗೆ ಅಮೌಂಟ್ ವಾಪಸ್ ಕೊಡಬೇಕು. ನಿನ್ನ ಭದ್ರತೆಗಳನ್ನು ರೀಪರ್ಚೇಸ್ ಮತ್ತೆ ಖರೀದಿ ಮಾಡಬೇಕು ನೀನು. ಇದಕ್ಕೇನು ಕರೀತಾರೆ? ರೀಪರ್ಚೇಸ್ ಅಗ್ರಿಮೆಂಟ್. ಹೌದಾ? ಇಲ್ಲಿ ರೆಪೋ ದರನ ಅರ್ಥ ಆಯ್ತಲ್ಲ ನಿಮಗೆ. ಏನಪ್ಪ ಅಂತ ಹೇಳಿದಾಗ ಸ್ವಲ್ಪ ಫಾಸ್ಟ್ ಆಯ್ತು ಅನ್ನಿಸ್ತದೆ. ಆರ್ ಬಿ ಐದವ್ರು 1 ಕೋಟಿ ಕೊಟ್ಟಿರ್ತಾರೆ, ಇವರು ಭದ್ರತೆಗಳನ್ನ ಆ ಕಡೆ ಕೊಟ್ಟಿರ್ತಾರೆ. ಕೊಟ್ಟ ಮೇಲೆ 1 ಕೋಟಿ ಮೇಲೆ ಏನು ಕೊಟ್ಟಿರ್ತಾರೆ ಅದರ ಮೇಲೆ ಬಡ್ಡಿ ಹಾಕ್ತಾರೆ ಇವರು. ಯಾರು? ಆರ್ ಬಿ ಐದವರು. ಅದಕ್ಕೆ ರೆಪೋ ದರ ಅಂತ ಕರೀತಾರೆ. ರೀಪರ್ಚೇಸ್ ಅಗ್ರಿಮೆಂಟ್ ರೇಟ್ ಅದು. ನಾವು ಶಾರ್ಟ್ಕಟ್ ಆಗಿ ರೆಪೋ ದರ ಅಂತ ಹೋಗ್ತೀವಿ, ಅದು ಆ್ಯಕ್ಚುಲಿ ಇರೋದು ರೀಪರ್ಚೇಸ್ ಅಗ್ರಿಮೆಂಟ್ ರೇಟ್. ಹೌದಾ? ರೀಪರ್ಚೇಸ್ ಅಗ್ರಿಮೆಂಟ್ ಅಂದ್ರೆ ಎಷ್ಟರಾಗೆ ನೀ ರೀಪರ್ಚೇಸ್ ಮಾಡ್ಕೋಬೇಕು, ಅದಕ್ಕೆ ಎಷ್ಟು ಅಮೌಂಟಲ್ಲಿ ಇಷ್ಟು ಅಮೌಂಟ್ ಕೊಡಬೇಕು ನೀ ಅಂತೇಳಿ. ಹೌದಾ? ಅದಕ್ಕಾಗಿ ಅದಕ್ಕೇನು ಕರಿತಾರೆ? ರೆಪೋ ದರ. ಹೌದಾ? ರೆಪೋ ರೇಟ್ ಅಂತ ಕರೀತಾರೆ. ನಾನು ಅಂದ್ಕೊಂಡಿದ್ದು ನಿಮಗೆಲ್ಲ ಅರ್ಥ ಆಯ್ತು ಅಂದ್ಕೊಂಡಿನಿ. ಹೌದಾ? ಆದರೆ ಈ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಅಂತ ಇನ್ನೊಂದು ಬರ್ತದೆ. ಇವರಲ್ಲಿ ಯಾವತ್ತು ಸರ್ಕಾರಿ ಭದ್ರತೆಗಳ ಮೂಲಕ ಏನಾಗುತ್ತೆ, ಹಣವನ್ನು ವಿನಿಮಯ ಆಗುತ್ತೆ. ಸರ್ಕಾರಿ ಭದ್ರತೆ ಮತ್ತು ಹಣದ ವಿನಿಮಯ ನಡೀತದೆ ರಿವರ್ಸ್ ರೆಪೋ ಮತ್ತು ರೆಪೋ ರೇಟದಲ್ಲಿ. ಹೌದಾ? ಅಲ್ಲಿ ಇಲ್ಲ ಅಂದ್ರೆ ಆಗೋದೇ ಇಲ್ಲದು. ಇನ್ನು ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತ ಹೇಳಿದಾಗ ರಿವರ್ಸ್ ರೆಪೋ ರೇಟ್ ಬರ್ತದೆ. ಇದರದು ಉಲ್ಟಾ ಅದಷ್ಟೇ. ಹೌದಾ? ಅದರದ್ದೇನು ಉಲ್ಟಾ. ಏನಪ್ಪ ರೆಪೋ ರೇಟ್ ಬಂದಾಗ ಸುಮ್ಮ ಕಾನ್ಸೆಪ್ಟ್ ತಿಳಿಗೋಸ್ಕರ ಏನು ಹೇಳಿದೆ, ಹಣಕಾಸು ಸಂಸ್ಥೆಗಳಿಗೆ ಆರ್ ಬಿ ಐ ನೀಡುವ ಸಾಲದ ಮೇಲೆ ವಿಧಿಸುವ ಬಡ್ಡಿದರ ಅಂತ ಹೇಳಿದೆ. ಇವಾಗ ಆರ್ ಬಿ ಐ ಹಣಕಾಸು ಸಂಸ್ಥೆ ಮತ್ತು ವಾಣಿಜ್ಯ ಬ್ಯಾಂಕ್ಗಳಿಂದ ಪಡೆಯುವ ಸಾಲದ ಮೇಲೆ ವಿಧಿಸುವ ಬಡ್ಡಿದರ. ಸಾಲ ಅವ್ರು ಕೊಟ್ಟರು ಕೂಡ ಬಡ್ಡಿ ವಿಧಿಸೋರು ಯಾರಪ್ಪ ಅಂತ ಹೇಳಿದಾಗ ಆರ್ ಬಿ ಐದವರು. ನಾನು ಹೇಳಿದ ಅರ್ಥ ಆಗ್ತದೆ. ಇದು ವಾಣಿಜ್ಯ ಬ್ಯಾಂಕ್ ಹಣಕಾಸು ಸಂಸ್ಥೆ ಅಂದ್ಕೊಳ್ಳಿ, ಇದು ಆರ್ ಬಿ ಐ. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದಾಗ ಆರ್ ಬಿ ಐದವ್ರಿಗೆ ದುಡ್ಡು ಕೊಡ್ತಾರೆ. ಈಗ ಆ ಕೊಟ್ಟಂಥ ದುಡ್ಡಿನ ಮೇಲೆ ಆರ್ ಬಿ ಐದವ್ರು ಏನು ಮಾಡ್ತಾರೆ, ಬಡ್ಡಿ ಹಾಕ್ತಾರೆ. ಆ ಬಡ್ಡಿ ಹಾಕಿ ಏನು ಮಾಡ್ತಾರೆ, ಸೇರಿಸಿ ಇವ್ರಿಗೆ ಕೊಡ್ತಾರೆ. ಇದೇ ರಿವರ್ಸ್ ರೆಪೋ ರೇಟ್. ಬಟ್ ಅದನ್ನು ರಿವರ್ಸ್ ರೀಪರ್ಚೇಸ್ ಅಗ್ರಿಮೆಂಟ್ ಬರ್ತದೆ. ಬಟ್ ಆಗಲೇ ಅದ್ರ ಬಗ್ಗೆ ಚರ್ಚೆ ಮಾಡೀನಿ, ಯಾವುದರಲ್ಲಿ, ಈ ರೆಪೋ ರೇಟಲ್ಲಿ. ಇದರಲ್ಲಿ ಏನು ಬೇಡ. ಹೌದಾ? ಮತ್ತೆ ಎಲ್ಲ ಕನ್ಫ್ಯೂಸ್ ಆಗಿಬಿಡ್ತೀರಿ. ಸಿಂಪಲ್ ಎರಡು ಕಾನ್ಸೆಪ್ಟ. ಏನಪ್ಪ ಅಂತ ರೆಪೋ ರೇಟ್ ಹತ್ತಿರದಾಗ ವಾಣಿಜ್ಯ ಬ್ಯಾಂಕ್ಗಳಿಗೆ ಆರ್ ಬಿ ಐ ನೀಡಬೇಕಾದ್ರೆ ಏನು ಬಡ್ಡಿದರ, ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ನೀಡಬೇಕಾದ್ರೆ ಆರ್ ಬಿ ಐದವ್ರು ಏನು ಬಡ್ಡಿದರವನ್ನು ನಿಗದಿ ಮಾಡ್ತಾರೆ, ಅದು ರೆಪೋ ರೇಟ. ವಾಣಿಜ್ಯ ಬ್ಯಾಂಕ್ಗಳಿಂದ ಏನು ಆರ್ ಬಿ ಐ ಸಾಲ ಪಡಿತದಲ್ಲ ಅದರ ಮೇಲೆ ವಿಧಿಸುವ ಬಡ್ಡಿದರಕ್ಕೆ ಏನು ಕರೀತಾರೆ, ರಿವರ್ಸ್ ರೆಪೋ ರೇಟ್. ಇದು ಕಾನ್ಸೆಪ್ಟ್ ತಿಳಿಗೋಸ್ಕರ. ಕ್ಲಿಯರಾ? ಇರಲಿ. ಇನ್ನು ನೆಕ್ಸ್ಟ್ ಇದು ಆದಮೇಲೆ ಬ್ಯಾಂಕ್ ರೇಟ್ ಅಂತ ಬರ್ತದೆ. ಒಂದು ಬ್ಯಾಂಕ್ ದರ ಅಂತ ಹೇಳಿ ಬರ್ತದೆ. ಈ ಬ್ಯಾಂಕ್ ದರ ಅಂತ ಹೇಳಿದಾಗ ಇದು ದೀರ್ಘಾವಧಿ. ಬಟ್ ಇಲ್ಲಿವರೆಗೆ ನಾನು ರಿವರ್ಸ್ ರೆಪೋ ರೇಟ್ ಮತ್ತು ರೆಪೋ ರೇಟ್ ಎಲ್ಲ ಮಾತಾಡೋದಲ್ಲ, ಈ ರಿವರ್ಸ್ ರೆಪೋ ರೇಟ್ ಮತ್ತು ರೆಪೋ ರೇಟ್ ಎಲ್ಲ ಏನದವ, ಸ್ಯಾಲ್ ಟರ್ಮ್ಸ್. ಎಂಥ ಟರ್ಮ್ಸು? ಸ್ಯಾಲ್ ಟರ್ಮ್ಸ್. ಸ್ಯಾಲ್ ಟರ್ಮ್ಸ್ ಅಂತ ಹೇಳಿದಾಗ ಇವು ಒಂದೇ ದಿನವೇ ಆಗಿರ್ಬೋದು, ಒಂದು ನೈಟ್ ಆಗಿರ್ಬೋದು, 7 ದಿನ ಆಗಿರ್ಬೋದು, 90 ದಿನ ಆಗ್ಬೋದು, 182 ದಿನ ಆಗಿರ್ಬೋದು, 364 ದಿನಗಳು ಆಗಿರ್ಬೋದು. ಹೌದಾ? ಹಂತದಲ್ಲಿ ಇದರಲ್ಲಿ ರಿವರ್ಸ್ ರೆಪೋ ರೇಟ್ ಮತ್ತು ರೆಪೋ ರೇಟಲ್ಲಿ ಅಲ್ಪಾವಧಿ ಸಾಲ ಅದು. ಬಟ್ ಬ್ಯಾಂಕ್ ದರ ಬಂದಾಗ ದೀರ್ಘಾವಧಿ ಸಾಲ, ಅಲ್ಲಿ ವರ್ಷಾನುಗಟ್ಟಲೆ ಹೋಗ್ತದೆ. ಹೌದಾ? 1 ವರ್ಷ, 5 ವರ್ಷ, 10 ವರ್ಷ ಈ ಥರ. ಇದು ಬ್ಯಾಂಕ್ ದರ ಬಂದಾಗ ಅಲ್ಲಿ ಯಾವುದೇ ರೀತಿಯ ಭದ್ರತೆಗಳ ವಿನಿಮಯ ಆಗಲ್ಲ. ಕನ್ಫ್ಯೂಸ್ ಆಗಬೇಡಿ. ರೆಪೋ ಮತ್ತು ರಿವರ್ಸ್ ರೆಪೋ ರೇಟ್ ಇದ್ದಾಗ ಮಸ್ಟ್ ಆ್ಯಂಡ್ ಸುಡ್ ಭದ್ರತೆಗಳನ್ನು ಏನಾಗ್ತಿರ್ತದೆ, ಭದ್ರತೆ ಮತ್ತು ಹಣದ ವಿನಿಮಯ ಆಗ್ತಿರ್ತದೆ. ಈ ಕಡೆ ಭದ್ರತೆ ಹೋಗ್ತಿರ್ತದೆ, ಈ ಕಡೆ ಹಣ ಹೋಗುತ್ತಿರ್ತದೆ. ಆದರೆ ಬ್ಯಾಂಕ್ ದರ ಬಂದಾಗ ಯಾವುದೇ ರೀತಿಯ ಭದ್ರತೆ ಇರಲ್ಲ. ಇಷ್ಟು ಅಮೌಂಟ್ ಬೇಕು, ಇಷ್ಟು ಕೊಡಬೇಕು, ಈ ಥರ ಇರ್ತದೆ. ಹೌದಾ? ಎಸ್. ಬ್ಯಾಂಕ್ ದರ ಅಂತ ಹೇಳಿದಾಗ ಈ ಅಲ್ಲಿ ಏನಾಗ್ತದೆ ಅಂತ ಹೇಳಿದಾಗ, ಈ ವಾಣಿಜ್ಯ ಬ್ಯಾಂಕು ಮತ್ತು ಹಣಕಾಸು ಸಂಸ್ಥೆಗಳಿಗೆ ಆರ್ ಬಿ ಐ ದೀರ್ಘಾವಧಿಗೆ ನೀಡುವ ಸಾಲದ ಮೇಲೆ ವಿಧಿಸುವ ಒಂದು ಬಡ್ಡಿದರಕ್ಕೆ ಏನಂತ ಕರೀತಾರೆ, ಬ್ಯಾಂಕ್ ದರ ಎಂದು ಕರೆಯುತ್ತಾರೆ. ಕ್ಲಿಯರಾ? ನಿಮ್ಗೆ ಅರ್ಥ ಆಯ್ತು ಅಂದ್ಕೊಂಡಿನಿ. ಈಗ ನೆಕ್ಸ್ಟ್ ಯಾವುದು ಹೋಗೋಣಪ್ಪ ಅಂತ ಹೇಳಿದಾಗ ಎಸ್ ಎಲ್ ಆರ್ ಅಂತ ಬರ್ತದೆ. ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ, ಶಾಸನಬದ್ಧ ದ್ರವತಾ ಅನುಪಾತ. ಸಿಂಪಲಾಗಿ ಸ್ಟ್ಯಾಚುಟರಿ ಅಂದರೆ ಶಾಸನಬದ್ಧ, ಎಲ್ಲ ಜಗತ್ತಿಗೆ ನಿಮಗೆ ಓದೋರಿಗೆ ಗೊತ್ತಿದೆ. ಆಮೇಲೆ ಲಿಕ್ವಿಡಿಟಿ ದ್ರವ್ಯತೆ ಅನುಪಾತ, ಶಾಸನಬದ್ಧ ದ್ರವ್ಯತೆ ಅನುಪಾತ. ಹಿಂಗಂದ್ರೆ ಏನು? ಹಿಂಗಂದ್ರೆ ಏನಪ್ಪ ಅಂತ ಹೇಳಿದಾಗ, ಇವೇನು ವಾಣಿಜ್ಯ ಬ್ಯಾಂಕ್ಗಳು ಹಣಕಾಸು ಸಂಸ್ಥೆಗಳದವಲ್ಲ,
ಈ ವಾಣಿಜ್ಯ ಬ್ಯಾಂಕು ಮತ್ತು ಹಣಕಾಸು ಸಂಸ್ಥೆಗಳು ತಮ್ಮ ಒಟ್ಟು ಠೇವಣಿಯ ಏನು ತಮ್ಮ ಒಟ್ಟು ಠೇವಣಿಯ ಒಂದಿಷ್ಟು ಹಣ ಹೌದಾ ಒಂದಿಷ್ಟು ಹಣ ತಮ್ಮಲ್ಲೇ ಏನು ಮಾಡ್ಕೋಬೇಕು ಮೀಸಲಿಡಬೇಕು ಹೌದಾ ಇಟ್ಕೊಂಡಿರಬೇಕು ತಮ್ಮಲ್ಲಿ ಏನು ಮಾಡ್ಕೋಬೇಕು ಇಟ್ಕೊಂಡಿರಬೇಕು ಒಟ್ಟು ಠೇವಣಿಯ ಒಂದಿಷ್ಟು ಹಣವನ್ನು ವಾಣಿಜ್ಯ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳು ತಮ್ಮಲ್ಲಿ ಏನು ಮಾಡಬೇಕು ಮೀಸಲಿಟ್ಟುಕೊಂಡಿರಬೇಕು ಅದು ಯಾವುದರಲ್ಲಪ್ಪ ಅಂತ ಹೇಳಿದಾಗ ಅದು ಬಂಗಾರದ ರೂಪದಲ್ಲಿ ಆಗಿರ್ಬೋದು ಮತ್ತು ಭದ್ರತೆ ಏನು ಸರ್ಕಾರಿ ಭದ್ರತೆ ಹೇಳ್ದವಲ್ಲ ಈ ಭದ್ರತೆಯ ಬಾಂಡ್ಗಳ ರೂಪದಲ್ಲಾಗಿರ್ಬೋದು ಅಥವಾ ಹಣದ ರೂಪದಲ್ಲಾಗಿರ್ಬೋದು ಈ ಮೂರೂ ರೂಪದಲ್ಲಿ ಏನು ಮಾಡಬೇಕು ಅವರು ಒಂದಿಷ್ಟು ಹಣ ಏನು ಮಾಡ್ಕೋಬೇಕು ಇಟ್ಕೋಬೇಕು ಒಂದಿಷ್ಟು ಅಂತ ಹೇಳಿದಾಗ ಅದು ಎಷ್ಟು ಅನ್ನೋದು ಆರ್ ಬಿ ಐದವ್ರು ಫಿಕ್ಸ್ ಮಾಡ್ತಾರೆ ಓವರಾಲ್ ಏನಿರ್ತದೆ 20% 20.5 ಈ ಥರ ಎಲ್ಲ ಇರ್ತದೆ ಹೌದಾ ಎಷ್ಟಿರ್ತದೆ ಇಲ್ಲಿ ಇದು ಇದಕ್ಕೇನು ಕರೀತಾರೆ ಅಂತ ಹೇಳಿದಾಗ ಎಸ್ ಎಲ್ ಆರ್ ಶಾಸನಬದ್ಧ ದ್ರವತ ಅನುಪಾತ ಇದೆಲ್ಲ ಯಾಕಪ್ಪ ಅಂತ ಹೇಳಿದ ಬ್ಯಾಂಕನ್ನು ದಿವಾಳಿ ಆಗಬಾರ್ದು ಅಂಥೇಳಿ ಹೌದಾ ಬ್ಯಾಂಕನ್ನು ದಿವಾಳಿ ಆಗಬಾರ್ದು ಹಿಂದೆ ಇಟ್ಕೋಬೇಕು ಇವರು ಎಂಥ ಕಷ್ಟಗಳು ಬಂದಾಗ ಹಣವನ್ನು ತೊಗೊಂಡು ಏನು ಮಾಡೋದು ಬಳಸ್ಕೋಬೋದು ಇಲ್ಲಿ ಈ ಶಾಸನಬದ್ಧ ದ್ರವತ ಅನುಪಾತ ಇದೆಯಲ್ಲ ಅನುಪಾತ ಇದೆಯಲ್ಲ ಇಲ್ಲಿ ನಾನು ಒಂದು ಶಬ್ದ ಹೇಳಿದೆ ನಿಮಗೆ ಯಾವುದಪ್ಪ ಅಂತ ಹೇಳಿದಾಗ ಒಟ್ಟು ಠೇವಣಿ ಅಂತ ಹೇಳಿದೆ ಹೌದಾ ಒಟ್ಟು ಠೇವಣಿ ಅಂದರೆ ಏನು ನಾನು ಒಟ್ಟು ಠೇವಣಿ ಒಂದಿಷ್ಟು ಹಣ ಇವ್ರು ಇಟ್ಕೊಂಡಿರ್ಬೇಕಂತ ಹೇಳಿದೆ ಈಗ ಒಟ್ಟು ಠೇವಣಿ ಅಂದರೆ ಏನು ಬ್ಯಾಂಕಿಂದು ಒಟ್ಟು ಠೇವಣಿ ಅಂತ ಹೇಳಿದಾಗ ಅದಕ್ಕೇನು ಕರೀತಾರೆ ಅಂತ ಹೇಳಿದಾಗ NDTL ಅಂತ ಕರೀತಾರೆ NDTL ಅಂದರೆ ಏನು ನೆಟ್ ಡಿಮ್ಯಾಂಡ್ ಆ್ಯಂಡ್ ಟೈಮ್ ಲಯಬಿಲಿಟಿ ಹಿಂಗಂದ್ರೆ ಏನು ಈಗ ಮೊದಲನೇದಾಗಿ ನೆಟ್ ಡಿಮ್ಯಾಂಡ್ ಬಗ್ಗೆ ನೋಡು ನೆಟ್ ಡಿಮ್ಯಾಂಡ್ ಅಂದರೆ ಏನು ನೆಟ್ ಡಿಮ್ಯಾಂಡ್ ಅಂದರೆ ಏನಪ್ಪ ಅಂತ ಹೇಳಿದಾಗ ಈಗ ಬ್ಯಾಂಕಿನಲ್ಲಿ ಗ್ರಾಹಕರು ಹೌದಾ ಎಲ್ಲ ಇವೇನು ಹಣಕಾಸು ಸಂಸ್ಥೆ ಮತ್ತು ಬ್ಯಾಂಕ್ ಹೇಳ್ದವಲ್ಲ ಈ ಬ್ಯಾಂಕಿನಲ್ಲಿ ಗ್ರಾಹಕರು ತಮ್ಮ ಖಾತೆಗಳು ಯಾವುವು ಒಂದು ಚಾಲ್ತಿ ಖಾತೆ ಇನ್ನೊಂದು ಸೇವಿಂಗ್ ಉಳಿತಾಯ ಖಾತೆ ಹೌದಾ ಕರೆಂಟ್ ಅಕೌಂಟ್ ಆ್ಯಂಡ್ ಸೇವಿಂಗ್ ಅಕೌಂಟ್ಸಲ್ಲಿ ಏನು ಹಣವನ್ನು ಡಿಪಾಸಿಟ್ ಮಾಡಿರ್ತಾರೆ ನೋಡು ಅದಕ್ಕೇನು ಕರೀತಾರೆ ನೆಟ್ ಡಿಮ್ಯಾಂಡ್ ಏನು ಕರೀತಾರೆ ಅದಕ್ಕೆ ನೆಟ್ ಡಿಮ್ಯಾಂಡ್ ಕರೀತಾರೆ ಅಂದರೆ ಗ್ರಾಹಕರು ತಮ್ಮ ಖಾತೆಗಳಾದ ಕರೆಂಟ್ ಅಕೌಂಟ್ ಮತ್ತು ಈ ಸೇವಿಂಗ್ ಅಕೌಂಟಲ್ಲಿ ಏನು ಒಂದು ಡಿಪಾಸಿಟ್ ಮಾಡಿರ್ತಾರೆ ಆ ಹಣಕ್ಕೆ ಏನು ಕರೀತಾರಪ್ಪ ಅಂತ ಹೇಳಿದಾಗ ನೆಟ್ ಡಿಮ್ಯಾಂಡ್ ಕರೀತಾರೆ ಇವರು ಟೈಮ್ ಲಯಬಿಲಿಟಿ ಅಂತ ಹೇಳಿದಾಗ ಇದಕ್ಕೆ ಯಾಕೆ ನೆಟ್ ಡಿಮ್ಯಾಂಡ್ ಕರೀತಾರೆ ಅದು ಹೇಳಬೇಕು ನಿಮ್ಗೆ ಯಾಕಪ್ಪ ಅಂತ ಡಿಮ್ಯಾಂಡ್ ಯಾಕೆ ಕರೀತಾರೆ ಅಂತ ಹೇಳಿದಾಗ ಅವ್ರು ಯಾವಾಗ ಬೇಡ್ತಾರೆ ಅವಾಗ ವಾಪಸ್ ಕೊಡಬೇಕು ಈಗ ನೀನೇ ಹೋಗಿ ಒಂದು ಏನು ಮಾಡ್ತೀವಿ ಒಂದು 50,000 ರೂಪಾಯಿ ಇವತ್ತು ಏನು ಮಾಡ್ತೀವಿ ಡಿಪಾಸಿಟ್ ಮಾಡ್ತೀವಿ ಆಮೇಲೆ 4-5 ದಿನ ಆಗ ಮತ್ತೆ ಹೋಗಿ 40,000 ರೂಪಾಯಿ ತೊಗೊಂಬರ್ತೀವಿ ನಿನಗೆ ಯಾವಾಗ ಬೇಕೋ ಅವಾಗ ಹಣ ಕೊಡ್ತಾರಲ್ಲ ಅದಕ್ಕೇನು ಕರೀತಾರೆ ನೆಟ್ ಡಿಮ್ಯಾಂಡ್ ಯಾವಾಗ ಬೇಕೋ ಅವಾಗ ಪಾವತಿ ಆಗೋ ಹಣ ಹೌದಾ ಅದು ಉಳಿತಾಯ ಖಾತೆ ಅದಕ್ಕೇನು ಕರೀತಾರಪ್ಪ ಅಂತ ಹೇಳಿದಾಗ ನೆಟ್ ಡಿಮ್ಯಾಂಡ್ ಅದು ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಯೊಳಗೆ ಇರ್ತೈತಿ ಕ್ಲಿಯರ್ ಆಗ್ತದೆ ಇದು ಪಾಯಿಂಟ ನೆಕ್ಸ್ಟ್ ಟೈಮ್ ಲಯಬಿಲಿಟಿ ಟೈಮ್ ಲಯಬಿಲಿಟಿ ಅಂತ ಹೇಳಿದಾಗ ಅವಕ್ಕೆ ಏನಿರ್ತದೆ ಇಂತಿಷ್ಟೇ ಮೆಚುರಿಟಿ ಪೀರಿಯಡ್ 6 ತಿಂಗಳು 1 ತಿಂಗಳು 1 ವರ್ಷ 2 ವರ್ಷ 5 ವರ್ಷ 10 ವರ್ಷ 10 ವರ್ಷ ಆದ ಮೇಲೆ ಏನಬೇಕಾಗ್ತದೆ ಹಣವನ್ನು ಅವ್ರಿಗೆ ಕೊಡಬೇಕಾಗ್ತದೆ ಇದಕ್ಕೆ ಟೈಮ್ ಲಯಬಿಲಿಟಿ ಈಗ ಒಟ್ಟು ಠೇವಣಿ ಅಂತ ಹೇಳಿದಾಗ ಹಿಂಗೆ ಇದೇನು ಟೈಮ್ ಲಯಬಿಲಿಟಿಗೋಸ್ಕರ ಠೇವಣಿ ಮಾಡಿರ್ತಾರೆ ಮತ್ತು ಇವೆಲ್ಲ ತಂದು ಏನು ಠೇವಣಿ ಮಾಡಿರ್ತಾರೆ ನೋಡು ಇದೆಲ್ಲವನ್ನು ಸೇರಿನೇ ಏನಪ್ಪ ಅಂತ ಹೇಳಿದಾಗ ಒಟ್ಟು ಠೇವಣಿ ಇವತ್ತು ಒಂದು ಬ್ಯಾಂಕಿಂದ ಠೇವಣಿ ಏನಾದರೂ 1,000 ಕೋಟಿ ಅದು ಅನ್ಕೋರಿ ಹೌದಾ ಎಷ್ಟಿದೆ 1,000 ಕೋಟಿ 1,000 ಕೋಟಿ ಅದರದ್ದು ಒಟ್ಟು ಠೇವಣಿ ಆಯಿತು ಅದರಾಗ ಒಂದಿಷ್ಟು ಹಣ ಏನು ಮಾಡಬೇಕು ಇವರು ತೆಗೆದಿಡಬೇಕು ಎಷ್ಟಪ್ಪ ಈಗೇನೋ 20.5 18.5 ಹೀಗೆಲ್ಲ ಇರ್ತವೆ ಈಗ ನಾವು ಒಂದು 20.5 ಬೇಡ 18 ಬೇಡ 20 ಅನ್ಕೋರಿ ಅದು RBI ಫಿಕ್ಸ್ ಮಾಡ್ತಾ ನಿಮಗೆ ತಿಳಿಯೋಸ್ಕರ ಹೇಳ್ತೇನೆ 1,000 ಕೋಟಿ ಅದರದ್ದು ಏನಾದರೂ ಒಟ್ಟು ಠೇವಣಿ ಇತ್ತಂದ್ರೆ 20% ತೆಗೆದಿಡಬೇಕಂತ ಹೇಳಿದಾಗ 200 ಕೋಟಿ ಹಣವನ್ನು ಏನು ಮಾಡಬೇಕು ಅವರು ಮೀಸಲಾಗಿಡಬೇಕು ಯಾರು ಆ ಬ್ಯಾಂಕಿನವರು ಅದಕ್ಕೆ ಏನು ಕರೀತಾರೆ 200 ಕೋಟಿ ಏನಕ್ಕೆ ಇಟ್ಟರೆ ಅದಕ್ಕೆ ಏನು ಕರೀತಾರಪ್ಪ ಅಂತ ಹೇಳಿದಾಗ SLR ಹೌದಾ ಅದು ಯಾವ ರೂಪದಲ್ಲಪ್ಪ ಅಂತ ಹೇಳಿದಾಗ ಚಿನ್ನ ಮತ್ತು ಸರ್ಕಾರದ ಭದ್ರತೆಗಳು ಅಥವಾ ಹಣದ ರೂಪದಲ್ಲಿ ಕೂಡ ಇಡಬಹುದು ಎಸ್ ಕ್ಲಿಯರ ಏನು ನೆಕ್ಸ್ಟ್ ಇದು ಆದಮೇಲೆ ಇನ್ನೊಂದು ಯಾವುದು ಬರ್ತಪ್ಪ ಅಂತ ಹೇಳಿದಾಗ ಕ್ಯಾಶ್ ರಿಸರ್ವ್ ರೇಷಿಯೋ ನಗದು ಮೀಸಲ ಅನುಪಾತ ಅಂತ ಬರ್ತದೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿದಾಗ ಇಲ್ಲಿ ಏನಪ್ಪ ಅಂತ ಹೇಳಿದಾಗ ಈ ಹಣಕಾಸು ಸಂಸ್ಥೆ ಮತ್ತು ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಸೇಮ್ ಹಣಕಾಸು ಸಂಸ್ಥೆ ಮತ್ತು ವಾಣಿಜ್ಯ ಬ್ಯಾಂಕ್ಗಳು ಒಟ್ಟು ಠೇವಣಿಯ ಸೇಮ್ ಒಟ್ಟು ಠೇವಣಿಯ ಒಂದಿಷ್ಟು ಹಣವನ್ನು ಆರ್ಬಿಐದಲ್ಲಿ ಮೀಸಲಿರಿಸುವುದನ್ನು
ಆರ್ ಬಿ ಐ ಬ್ಯಾಂಕಿನಲ್ಲಿ ಮೀಸಲಿರಿಸುವುದನ್ನು ಏನು ಕರೀತಾರೆ ಕ್ಯಾಶ್ ರಿಸರ್ವ್ ರೇಷಿಯೋ, ಅದು ಕೇವಲ ಕ್ಯಾಶ್ ಹಣದ ರೂಪದಲ್ಲಿರುತ್ತದೆ. ಅಲ್ಲಿ ಯಾವುದೇ ರೀತಿಯ ಹಣ ಬಂಗಾರವೂ ಇರೋದಿಲ್ಲ, ಭದ್ರತೆಗಳು ಇರೋದಿಲ್ಲ. ಈಗ ಇಂತಿಷ್ಟು ತಿಳವರು ಏನಾದರೂ ಫಿಕ್ಸ್ ಮಾಡಿದ್ರೆ ಅಂದ್ರೆ ಅಷ್ಟು ಅಮೌಂಟ್ ತೆಗೆದು ಏನು ಮಾಡಬೇಕು, ಇವರು ಆರ್ ಬಿ ಐದಲ್ಲಿ ಇಡಬೇಕು. ಎಸ್, ಕ್ಲಿಯರ? ಅದಕ್ಕೆ ಏನು ಕರಿತಾರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಈಗ ಈ ಕ್ಯಾಶ್ ರಿಸರ್ವ್ ರೇಷಿಯೋದ ಮೇಲೆ ಆರ್ ಬಿ ಐದವರು ಏನಾದರೂ ಬಡ್ಡಿಯನ್ನು ಹಾಕ್ತಾರೇನು? ಹಾಕಂಗಿಲ್ಲ. ಬಡ್ಡಿ ಹಾಕ್ತಾರೇನು? ಹಾಕಂಗಿಲ್ಲ. ಇದು ನೆನಪಿರಲಿ. ಕ್ಯಾಶ್ ರಿಸರ್ವ್ ರೇಷಿಯೋ, ಈಗ ರೆಪೋ ರೇಟ್ ಇದು ರಿವರ್ಸ್ ರೆಪೋ ರೇಟ್ ಮೇಲೆ ಅವರು ಸಾಲ ಕೊಟ್ಟಿರೋದ್ರೆ, ಅವ್ರ ಅಮೌಂಟ್ ಕೊಟ್ಟಿರೋದ್ರೆ ಆ ಅಮೌಂಟ್ ಮೇಲೆ ಏನು ಮಾಡ್ತಾರೆ ರಿವರ್ಸ್ ರೆಪೋ ರೇಟ್ ಹಚ್ಚಿ ಒಂದು ಬಡ್ಡಿ ದರ ಹಾಕ್ತಾಯಿದ್ದಾರೆ. ಆದರೆ ಸಿ ಆರ್ ಆರ್ ಕ್ಯಾಶ್ ರಿಸರ್ವ್ ರೇಷಿಯೋ ನಗದು ಮೀಸಲು ಅನುಪಾತದಲ್ಲಿ ಹಣದ ರೂಪದಲ್ಲೇ ದುಡ್ಡನ್ನು ಆರ್ ಬಿ ಐದಲ್ಲಿ ಬ್ಯಾಂಕ್ಗಳು ಇಟ್ಟಿರ್ತಾವೆ. ಆ ದುಡ್ಡಿನ ಮೇಲೆ ಆರ್ ಬಿ ಐದವರು ಇಂಟ್ರೆಸ್ಟ್ ಕೊಡ್ತಾರೇನು? ಕೊಡಂಗಿಲ್ಲ. ಎಸ್, ಈ ಪಾಯಿಂಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತ ಹೇಳಿದಾಗ ಎಮ್ ಎಸ್ ಎಫ್ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಏನಿದು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂದ್ರೆ, ಫಸ್ಟಿಗೆ ಮಾರ್ಜಿನಲ್ ಅಂದ್ರೆ ಮಾರ್ಜಿನಲ್ ಅಂದ ಸೇಮ್ ಅಂತ ಸ್ಟ್ಯಾಂಡಿಂಗ್ ಸ್ಥಾಯಿ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬರ್ತಾವ ಐ ಸಿ ಒಳಗೆ, ಹೌದಾ? ಸ್ಥಾಯಿ ಸಮಿತಿಗಳು ತಿಳಿದು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, ಸೀಮಂತ ಸ್ಥಾಯಿ ಸೌಲಭ್ಯಗಳು, ಹೌದಾ? ಇಲ್ಲಿ ಯಾವ್ಯಾವ ದಂಡಿಗೆ ಬಂದಿರ್ತವೆ ನೋಡಿಲ್ಲ, ಹೌದಾ? ಈಗ ಸಿ ಆರ್ ಆರ್ ಏನಾದರೂ ಇವರು ಇಂತಿಷ್ಟು ಮೇಂಟೈನ್ ಮಾಡಬೇಕಿರುತ್ತೆ, ಆದರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಎಸ್ ಎಲ್ ಆರ್ ಇಂತಿಷ್ಟು ಮೇಂಟೈನ್ ಮಾಡುತ್ತೆ, ಮೇಂಟೈನ್ ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಅವೆಲ್ಲ ಸರಿಹೊಂದಿಸೋಗೋಸ್ಕರ ಆರ್ ಬಿ ಐದಿಂದ ಹಣವನ್ನು ಪಡೆಯುವುದು. ಇದಕ್ಕೇನು ಕರೀತಾರೆ ಎಮ್ ಎಸ್ ಎಫ್. ಇಲ್ಲಿ ಏನಪ್ಪ ಅಂತ ಹೇಳಿದಾಗ ಈ ಸ್ಪೆಷಲಾಗಿ ಎಸ್ ಎಲ್ ಆರ್ ಮತ್ತು ಸಿ ಆರ್ ಕಷ್ಟ ಇದು ಏನಪ್ಪ ಅಂತ ಹೇಳಿದಾಗ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಶಾಸನಬದ್ಧ ದ್ರವತಾ ಅನುಪಾತ ಮತ್ತು ನಗದು ಮೀಸಲು ಅನುಪಾತವನ್ನು ಸರಿ ಮೇಂಟೈನ್ ಅಂದರೆ ನಿರ್ವಹಿಸದಿದ್ದ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಆರ್ ಬಿ ಐದಿಂದ ಸಾಲ ಪಡೆದಾಗ ಅದರ ಮೇಲೆ ವಿಧಿಸುವ ಒಂದು ಬಡ್ಡಿ ಅದಲ್ಲ ಅದಕ್ಕೆ ಏನು ಕರೀತಾರಪ್ಪ ಅಂತ ಹೇಳಿದಾಗ ಈ ಬಡ್ಡಿದರ ಅದಲ್ಲ ಅದಕ್ಕೆ ಏನು ಕರೀತಾರೆ ಎಮ್ ಎಸ್ ಎಫ್ ಅಂತ ಕರೀತಾರೆ. ಇದು ಆಲ್ಮೋಸ್ಟ್ ಏನಿರ್ತದೆ ಈ ಬ್ಯಾಂಕ್ ರೇಟ ಮತ್ತು ರೆಪೋ ರೇಟ್ಗಿಂತ ಹೆಚ್ಚಾಗಿರ್ತದೆ. ಯಾಕಪ್ಪ ಅಂತ ಹೇಳಿದಾಗ ಇವರು ಎರಡೂ ಮೇಂಟೈನ್ ಮಾಡಿರಲ್ಲ, ಹೌದಾ? ಕಂಪಲ್ಸರಿ ರೂಲ್ಸ್ ಇರ್ತದೆ, ಆ ರೂಲ್ಸ್ ಬ್ರೇಕ್ ಆಯ್ತು ಹೇಳಿ ಏನು ಮಾಡ್ತಾರೆ ಸ್ವಲ್ಪ ಪೆನಾಲ್ಟಿ ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಈ ರೆಪೋ ರೇಟ್ ಮತ್ತು ಬ್ಯಾಂಕ್ ರೇಟ್ಗಿಂತ ಹೆಚ್ಚಿನ ದರ ಏನು ಮಾಡ್ತಾರೆ ಎಮ್ ಎಸ್ ಎಫ್ ಬಡ್ಡಿದರ ಹಾಕ್ತಾರೆ. ಎಮ್ ಎಸ್ ಎಫ್ ಬಡ್ಡಿದರ ಮುಖಾಂತರ ಹಣವನ್ನು ಕೊಡ್ತಾರೆ ಅವರು. ಕೊಟ್ಟ ನಂತರ ಅವ್ರು ಏನು ಮಾಡ್ತಾರೆ ಸಿ ಆರ್ ಮತ್ತು ಎಸ್ ಎಲ್ ಆರನ್ನು ಮೇಂಟೈನ್ ಮಾಡ್ತಾರೆ. ಎಸ್, ಕ್ಲಿಯರ? ಎಮ್ ಎಸ್ ಎಫ್ ಗೊತ್ತಾಯ್ತಾ? ಇಲ್ಲಿ ಎಮ್ ಎಸ್ ಎಫ್ದಾಗ ಏನಪ್ಪ ಅಂತ ಹೇಳಿದಾಗ ಕೇವಲ ಬ್ಯಾಂಕಿನವ್ರು ಅಷ್ಟೇ ಏನು ಮಾಡ್ಬೋದಿಲ್ಲಿ, ಇದು ಹಣಕಾಸು ಸಂಸ್ಥೆಗಳು ಅವು ಏನಿಲ್ಲ. ಕೇವಲ ಯಾರಪ್ಪ ಅಂತ ಹೇಳಿದಾಗ ಬ್ಯಾಂಕಿನವರು ಈ ಎಮ್ ಎಸ್ ಎಫ್ ಅನ್ನು ಅಪ್ಲೈ ಮಾಡಿ ದುಡ್ಡನ್ನು ಹೊಂದಿಸ್ಬೋದು. ಯಾರಿಂದ? ಆರ್ ಬಿ ಐದಿಂದ. ಅದು ನೆನಪಿರಲಿ. ಎಮ್ ಎಸ್ ಇದು ಬ್ಯಾಂಕಿನವರು ಈ ಎಮ್ ಎಸ್ ಎಫ್ ಅಂತ ಬಂದಾಗ ಕೇವಲ ಬ್ಯಾಂಕಿನವರು ಎಸ್ ಎಲ್ ಆರ್ ಮತ್ತು ಸಿ ಆರ್ ಅನ್ನು ಮೇಂಟೈನ್ ಅಥವಾ ನಿರ್ವಹಿಸಿದ್ದ ಪಕ್ಷದಲ್ಲಿ ಆರ್ ಬಿ ಐನಿಂದ ಸಾಲ ಪಡೆದಾಗ ವಿಧಿಸುವ ಒಂದು ಬಡ್ಡಿದರವೇ ಎಮ್ ಎಸ್ ಎಫ್, ಹೌದಾ? ಇದು ಕೇವಲ ಬ್ಯಾಂಕುಗಳು, ಇದು ವಾಣಿಜ್ಯ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ಸ್, ಹೌದಾ? ಇನ್ನು ನೆಕ್ಸ್ಟ್ ಇನ್ನೊಂದು ಬರ್ತದೆ ಎಲ್ ಎಫ್ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಬರ್ತದೆ. ಲಿಕ್ವಿಡಿಟಿ ಅಂದರೆ ಮೇಲೆ ಗೊತ್ತಿದ್ದಂತೆ ದ್ರವ್ಯತಾ, ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಫೆಸಿಲಿಟಿ ಸೌಲಭ್ಯ, ದ್ರವ್ಯತಾ ಹೊಂದಾಣಿಕೆ ಸೌಲಭ್ಯ. ದ್ರವ್ಯತೆ ಅಂದ್ರೆ ಏನು? ಹಣ, ಹೌದಾ? ದ್ರವ್ಯತೆ ಅಂದರೆ ಹಣ. ಈಗ ಹಣದ ದ್ರವ್ಯತೆ ಅಂದರೆ ಎಷ್ಟಿದೆ ಅಂತ, ಇದನ್ನು ನಾವೇನು ಮಾಡಬೇಕು? ಹೊಂದಾಣಿಕೆ ಮಾಡಬೇಕು. ಯಾಕೆ ಹೊಂದಾಣಿಕೆ ಮಾಡಬೇಕು? ಅತಿ ಹೆಚ್ಚು ಹರಿದಾಡ್ತಿತ್ತಂದ್ರೆ ಕಡಿಮೆ ಮಾಡಬೇಕು, ಅತಿ ಕಡಿಮೆ ಹರಿದಾಡ್ತಿತ್ತಂದ್ರೆ ಜರ ಹೆಚ್ಚು ಮಾಡಬೇಕು. ಯಾಕೆ? ಒಂದು ಇವೇನು ಅರ್ಥವ್ಯವಸ್ಥೆ ಅಲ್ಲ, ಎಲ್ಲ ಬೆಲೆಗಳಾಗಲಿ ಇವೆಲ್ಲವೇನೇನು ಮಾಡಬೇಕು ನಾವು ಸ್ಥಿರವಾಗಿ ಕಾಪಾಡ್ಕೊಂಡು ಹೋಗಬೇಕು. ಆಗಲೇ ಹೇಳಿದೆ ನಿಮ್ಗೆ, ಹೌದಾ? ಎಲ್ಲ ಬೆಲೆ ಮತ್ತು ಬೇಡಿಕೆ ಪೂರೈಕೆ, ಹೌದಾ? ಇದೆಲ್ಲ ಏನೇನು ಮಾಡಬೇಕು ನಾವು ಸ್ಥಿರವಾಗಿ ಒಂದು ಕಾಪಾಡ್ಕೊಂಡು ಹೋಗಬೇಕು. ಸ್ಥಿರವಾಗಿ ಕಾಪಾಡ್ಕೊಂಡು ಹೋಗ್ಬೇಕಾದ್ರೆ ಇವೆಲ್ಲವನ್ನು ಏನು ಮಾಡಬೇಕು? ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡ್ಬೇಕಾದ್ರೆ ಹಣದ ಹರಿವು ಮತ್ತು ಸಪ್ಲೈ ಏನದವ ಅಲ್ಲಿವು ಮುಗ್ಗ ಇವೇನದವ ಎರಡೂ ಕರೆಕ್ಟಾಗಿ ಮೇಂಟೈನ್ ಮಾಡ್ಬೇಕು ನಾವು. ಮಾಡೋ ಸಮಯದಾಗ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದಾಗ ಅದು ಮಾಡೋಗೋಸ್ಕರ ಎಲ್ ಎಫ್, ಅದು ಮಾಡೋಗೋಸ್ಕರ ಯಾವುದು ಈ ಏನು ಹಣದ ದ್ರವ್ಯತೆ ಇದೆಲ್ಲ ಇದನ್ನು ನಿರ್ವಹಿಸೋಗೋಸ್ಕರ ಎಲ್ ಎಫ್. ಈ ಎಲ್ ಎಫ್ ಯಾವಾಗ ಆಗುತ್ತಪ್ಪ ಅಂತ ಹೇಳಿದಾಗ ಅಲ್ಲಿ ಏನಾಗುತ್ತೆ, ಹಣಕಾಸು ಇದು ಅರ್ಥವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಹಣ ಹರಿದಾಡ್ತಿರ್ತದೆ ಅಂದ್ಕೊಳ್ಳಿ, ಹೌದಾ? ಅತಿ ಹೆಚ್ಚು ಹಣವನ್ನು ಹರಿದಾಡ್ತಿತ್ತಂದ್ರೆ ಆರ್ ಬಿ ಐ ಅವ್ರು ಏನು ಮಾಡ್ತಾರೆ ರಿವರ್ಸ್ ರೆಪೋ ರೇಟ್ ಮುಖಾಂತರ, ಇದ್ರ ಮುಖಾಂತರ ರಿವರ್ಸ್ ರೆಪೋ ರೇಟ್ ಮುಖಾಂತರ ಎಲ್ಲ ಹಣವನ್ನು ಏನು ಮಾಡ್ತಾರೆ ಈ ಮಾರ್ಕೆಟ್ ಹಣವನ್ನು ತೊಗೊಂಡ್ಬಿಡ್ತಾರೆ. ಯಾಕಂತ ಹೇಳಿದಾಗ ಆರ್ ಬಿ ಐ ರಿವರ್ಸ್ ರೆಪೋ ರೇಟ್ ಅಂದರೆ ಏನು ಹೇಳಿ ನಾನು,
ಇದು ವಾಣಿಜ್ಯ ಬ್ಯಾಂಕ್ಗಳು ಆರ್ ಬಿ ಐದವ್ರಿಗೆ ನೀಡಬೇಕಾದ ಆರ್ ಬಿ ಐದವ್ರಿಗೆ ನೀಡ್ತಾರಲ್ಲ ಸಾಲ, ಸಾಲ ನೀಡ್ತಾರೆ ಅಂದರೆ ಇವರು ದುಡ್ಡು ಆರ್ ಬಿ ಐದವ್ರಿಗೆ ಕೊಡ್ತಾರಲ್ಲ. ಎಸ್, ಅಂದ್ರೆ ಈ ಬ್ಯಾಂಕ್ಗಳಿಂದ ಹಣವನ್ನು ಏನು ಮಾಡಿಬಿಡ್ತಾರೆ, ಅವ್ರು ಎತ್ತಿಬಿಡ್ತಾರೆ. ಬ್ಯಾಂಕ್ನಿಂದ ಹಣವನ್ನು ಎತ್ತಿದಾಗ ಸಾರ್ವಜನಿಕರಿಗೆ ಏನು ಮಾಡ್ತಾರೆ, ಸಾಲ ಕೊಡೋದನ್ನು ಕಡಿಮೆ ಆಗ್ತದೆ. ಸಾರ್ವಜನಿಕರಿಗೆ ಸಾಲವನ್ನು ಕೊಡೋದು ಕಡಿಮೆ ಆಯ್ತಂದ್ರೆ ಆಟೋಮೆಟಿಕಲಿ ಏನಾಗ್ತವೆ, ಈ ಖರೀದಿ ಮಾಡೋದಾಗಲಿ ಏನಾಗ್ತವೆ ಕಡಿಮೆ ಆಗ್ತವೆ. ಖರೀದಿ ಮಾಡೋದು ಕಡಿಮೆ ಆಯ್ತಂದ್ರೆ ಡಿಮ್ಯಾಂಡ್ ಕಡಿಮೆ ಆಗ್ತದೆ, ಡಿಮ್ಯಾಂಡ್ ಕಡಿಮೆ ಆಯ್ತಂದ್ರೆ ಬೆಲೆಗಳು ಕೂಡ ಏನಾಗ್ತವೆ ನಿಯಂತ್ರಣ ಆಗ್ತವೆ. ಎಲ್ಲಿಂದ ಸ್ಟಾರ್ಟ್ ಆಗ್ತಿದ್ದು, ಇವರು ಬ್ಯಾಂಕ್ನಿಂದ ಹಣವನ್ನು ಎತ್ಕೊಂಡು ಬಿಡಬೇಕು ಯಾರು, ಅರಿವೇದವರು. ಅವಾಗ ಏನಾಗ್ತದೆ ಅಂತ ಹೇಳಿದಾಗ ಇದೆಲ್ಲವನ್ನು ಡಿಮ್ಯಾಂಡ್ ಬೇಡಿಕೆ ಏನಾಗ್ತವೆ ಕಡಿಮೆ ಆಗ್ತವೆ. ಇಲ್ಲಿ ಏನು ಅಕಸ್ಮಾತ್ ಇಲ್ಲರಿ, ಹಣನೇ ಇಲ್ಲ ಹಣ ಮಾರುಕಟ್ಟೆಯಲ್ಲಿ, ಏನು ಹಣ ಬಿಡಬೇಕ್ರಿ ನಾವು, ಹಣ ಬಿಟ್ಟು ಏನು ಮಾಡಬೇಕು ಮತ್ತೆ ಎಲ್ಲ ಈ ಬೆಲೆ ಏನದವೆಲ್ಲ ಹೆಚ್ಚು ಮಾಡಿ, ಬೇಡಿಕೆಗಳು ಹೆಚ್ಚು ಮಾಡಿ, ಒಂದ್ಸಲ ಜನರ ಒಂದು ಜೀವನಮಟ್ಟ ಸುಧಾರಿಸಬೇಕು, ಆರ್ಥಿಕ ಒಂದು ಅಭಿವೃದ್ಧಿ ಮಾಡಬೇಕಂತ ಹೇಳಿದಾಗ ಹಣವನ್ನು ಬಿಡಬೇಕಾಗುತ್ತೆ. ಯಾಕೆ ಹಣ ಇಲ್ಲಂದ್ರೆ, ಅವಾಗ ರೆಫರ್ ರೇಟ್ ಮುಖಾಂತರ ಏನು ಮಾಡ್ತಾರೆ, ಹಣವನ್ನು ಅವ್ರಿಗೆ ಕೊಡ್ತಾರೆ, ಸೆಕ್ಯುರಿಟಿಯನ್ನು ಏನು ಮಾಡ್ತಾರೆ ಖರೀದಿ ಮಾಡ್ತಾರೆ. ಎಲ್ ಎಫ್ದ ಟೂಲ್ ಇರೋವೆ ಎರಡು, ರೆಫರ್ ರೇಟ್ ಆ್ಯಂಡ್ ರಿವರ್ಸ್ ರೆಫರ್ ರೇಟ್. ಇಲ್ಲಿ ಇದು ಕೆಲಸ ಮಾಡ್ತದೆ, ಏನು ದ್ರವ್ಯತೆ ನಿರ್ವಹಣೆ ಮಾಡ್ತದೆ ಇದು, ಹೌದಾ, ಮಾರುಕಟ್ಟೆಯಲ್ಲಿ ಹೆಂಗೆ ರೆಫರ್ ರೇಟ್ ಆ್ಯಂಡ್ ರಿವರ್ಸ್ ರೆಫರ್ ರೇಟ್ ಮುಖಾಂತರ. ಕ್ಲಿಯರ್ ಇದು? ಎಲ್ ಎಫ್ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ, ಈ ಇದ್ರ ಫೆಸಿಲಿಟಿ ಇವ್ರ ಹಣದ ದ್ರವ್ಯತೆಯನ್ನು ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ಎಸ್, ರಿವರ್ಸ್ ರೆಪೋ ಮತ್ತು ರೆಪೋ ರೇಟ್ ಮುಖಾಂತರ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತ ಹೇಳಿದಾಗ ಎಮ್ ಎಸ್ ಎಸ್ ಬರ್ತದೆ. ಎಮ್ ಎಸ್ ಎಸ್ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಅಲ್ಲ, ಯಾವುದಪ್ಪ ಅಂತ ಹೇಳಿದಾಗ ಎಮ್ ಎಸ್ ಎಸ್ ಅಂತ ಹೇಳಿದಾಗ ಮಾರ್ಜಿನಲ್ ಸ್ಟೇ, ಇದು ಮಾರ್ಕೆಟ್ ಸ್ಟೆಬಿಲೈಸರ್ ಸ್ಕೀಮ್ ಅಂತ ಬರ್ತದೆ. ಮಾರ್ಕೆಟ್ ಸ್ಟೆಬಿಲೈಸರ್ ಸ್ಕೀಮ್ ಅಂತ ಬರ್ತದೆ. ಈ ಮಾರ್ಕೆಟ್ ಮಾರುಕಟ್ಟೆ ನಿಯಂತ್ರಕ ಯೋಜನೆ ಸ್ಕೀಮ್, ಇಲ್ಲಿ ಇದ್ರಾಗ ಏನಪ್ಪ ಅಂತ ಹೇಳಿದಾಗ ಈಗ ಅತಿಯಾದ ದ್ರವ್ಯತೆ, ಈಗ ಅತಿ ಹೆಚ್ಚು ದುಡ್ಡಿದೆ, ರಿವರ್ಸ್ ರೆಪೋ ರೇಟ್ ಇಂದ ಮಾಡಾಗ್ತೀವಿ ಕಂಟ್ರೋಲ್ ಆಗವಲ್ದು, ಹೌದಾ. ಆಮೇಲೆ ನೆಕ್ಸ್ಟ್ ಇವೆಲ್ಲ ಬ್ಯಾಂಕ್ ದರಗಳೆಲ್ಲ ಹೆಚ್ಚು ಮಾಡ್ತಾ ಇದೀವಿ, ಇನ್ನೂ ಕಂಟ್ರೋಲ್ ಆಗಲ್ದು. ಆ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದಾಗ ಇವರು ಎಮ್ ಎಸ್ ಎಸ್ ಮುಖಾಂತರ, ಇದ್ರ ಮುಖಾಂತರ ಎಮ್ ಎಸ್ ಎಸ್ ಮುಖಾಂತರ ಅತಿಯಾದ ಹಣವನ್ನು ಮಾರುಕಟ್ಟೆದಾಗ ಕಂಟ್ರೋಲ್ ಮಾಡ್ತಾರೆ. ಇದು ಕೇವಲ ಹಣವನ್ನು ಹೆಚ್ಚಿದ್ದಾಗ ಅಷ್ಟೇ ಇದೆ ಎಮ್ ಎಸ್ ಎಸ್, ಇದಕ್ಕೆ ಕಡಿಮೆ ಇದ್ದಾಗ ಏನು ಕೆಲಸ ಇಲ್ಲಿದ್ರು. ಅತಿ ಹೆಚ್ಚಿತ್ತಂದ್ರೆ ಬಡಕನ ಏನು ಮಾಡ್ತಾರೆ, ಎಲ್ಲ ಹಣವನ್ನು ಗ್ರ್ಯಾಬ್ ಮಾಡ್ಕೊಂಡ್ಬಿಡ್ತಾರೆ. ಯಾರು ಅರಿಬೇದವರು? ಯಾವ ಟೂಲ್ ಮುಖಾಂತರ? ಎಮ್ ಎಸ್ ಎಸ್ ಮಾರ್ಕೆಟ್ ಸ್ಟೆಬಿಲೈಸರ್ ಸ್ಕೀಮ್ ಮುಖಾಂತರ. ಹೆಂಗೆ, ಹೆಂಗೆಪ್ಪ ಅಂತ ಹೇಳಿದಾಗ ಇದು ಯಾಕೆ ಹೆಚ್ಚಾಗ್ತದೆ, ಇನ್ನೊಂದು ಅವರು ಏನು ಹೇಳ್ತಾರೆ ಅಂತ ಯಾಕೆ ಹೆಚ್ಚಾಗ್ತದೆ ಅಂತ ಹೇಳಿದಾಗ, ನಮ್ಮ ದೇಶಕ್ಕೆ ಏನಾದ್ರು ವಿದೇಶಿ ಬಂಡವಾಳ ಬಂತು, ವಿದೇಶಿ ಕರೆನ್ಸಿ ಅತಿ ಹೆಚ್ಚು ನಾವು ತೊಗೊಂಡಿವಿ, ಹೌದಾ, ವಿದೇಶಿ ಕರೆನ್ಸಿ ಅತಿ ಹೆಚ್ಚು ಖರೀದಿ ಮಾಡಿದಾಗ, ವಿದೇಶಿ ಬಂಡವಾಳ ನಮ್ಮ ದೇಶಕ್ಕೆ ಬಂದಾಗ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅದೇನು FDI ಬಂದಾಗ, ಅತಿ ಹೆಚ್ಚು ವಿದೇಶಿ ಕರೆನ್ಸಿಯನ್ನು ಬಂದಾಗ ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ ಹೂಡಿಕೆ ಮಾಡ್ತಾರವ್ರು. ಹೂಡಿಕೆ ಮಾಡಬೇಕಾದರೆ ಏನು ಮಾಡಬೇಕಾದ್ರೆ, ಹೂಡಿಕೆ ಮಾಡಬೇಕಾದ್ರೆ ನಮ್ಮ ದೇಶೀಯ ಕರೆನ್ಸಿಗೆ ಏನು ಮಾಡ್ತಾರೆ, ತಮ್ಮ ಕರೆನ್ಸಿ ಏನು ಮಾಡ್ತಾರೆ, ಕನ್ವರ್ಟ್ ಮಾಡಿಬಿಡ್ತಾರೆ. ಕನ್ವರ್ಟ್ ಮಾಡಿದಾಗ ಆಲ್ರೆಡಿ ನಮ್ಮ ದೇಶೀಯ ಕರೆನ್ಸಿ ಏನಿದೆ, ವಿದೇಶಿ ಕರೆನ್ಸಿ ಎದುರುಗಡೆ ಕಡಿಮೆ ಬೆಲೆಯನ್ನು ಕುಸಿದುಕೊಂಡಿದೆ. ಹಾಗಾಗಿ ಅವರ ಬೆಲೆ ನಮ್ಮ ಬೆಲೆ, ಅವ್ರ ಬೆಲೆಗೆ ನಮ್ಮ ನಮ್ಮ ಇದು ಅವ್ರ ಕರೆನ್ಸಿ ನಮ್ಮ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಕರೆನ್ಸಿಯನ್ನು ಮಾಡಿದಾಗ ನಮ್ಮ ಕರೆನ್ಸಿ ಏನಾಗ್ತದೆ, ಅತಿ ಹೆಚ್ಚು ಚೆನ್ನಾಗಿರ್ತದೆ, ಈ ಮಾರುಕಟ್ಟೆಗೆ ಬಂದುಬಿಡ್ತು. ಅವರ ಅವ್ರು ಒಂದೇ ಕೋಟಿ ತಂದ್ರೆ ಇಲ್ಲಿ 60 crore ತನಕ ಬಂದುಬಿಡ್ತು. ಹಾಗಾಗಿ 60 crore ಬಂದುಬಿಡ್ತದೆ. ಆ ಟೈಮ್ನಲ್ಲಿ ಏನಾಗ್ತದೆ ಅಂತ ಹೇಳಿದಾಗ ಮತ್ತೆ ಹಣದುಬ್ಬರ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ಇವರು ಏನು ಮಾಡ್ತಾರೆ, ಎಮ್ ಎಸ್ ಎಸ್ ಮುಖಾಂತರ ಬಡ ಬಡ ಸರ್ಕಾರಿ ಭದ್ರತೆ ಎಲ್ಲವೂ ಮಾರಾಟ ಮಾಡಿ, ಸರ್ಕಾರಿ ಭದ್ರತೆ ಎಲ್ಲವೂ ಮಾರಾಟ ಮಾಡಿ ದುಡ್ಡು ಏನು ಮಾಡ್ತಾರೆ, ಬಡ್ಕನ್ ತೊಗೊಂಡ್ಬಿಡ್ತಾರೆ, ಮತ್ತೆ ಬೆಲೆಗಳನ್ನು ಕಾಪಾಡ್ಕೊಂಡು ಸ್ಥಿರವಾಗಿ ಕಾಪಾಡ್ಕೊಂಡು ಹೋಗ್ತಾರೆ. ಇದು ಎಮ್ ಎಸ್ ಎಸ್ ಅಂತ ಹೇಳಿ ಬರ್ತದೆ. ಆಮೇಲೆ ಇನ್ನೊಂದು ಈ ಬೇಸ್ ರೇಟ್ ಅಂತ ಬರ್ತದೆ. ಇದಂತೂ ಎಲ್ಲ ನಿಮಗೆ ಗೊತ್ತಿರ್ತದೆ. ಬೇಸ್ ರೇಟ್ ಅನ್ನೋ ಅಂತ ಹೇಳಿದಾಗ ಇವೇನು ಬ್ಯಾಂಕ್ಗಳಿದಾವಲ್ಲ, ಈ ಬ್ಯಾಂಕ್ಗಳೆಲ್ಲ ಏನು ಮಾಡಬೇಕು, ಈಗ ಎಲ್ಲ ಲೋನ್ಗಳ ಮೇಲೆ ಬಡ್ಡಿದರನ್ನು ಫಿಕ್ಸ್ ಮಾಡಬೇಕು. ಇವರೇ ಬಾಸ್ಗಳು ಇವರೆಲ್ಲ, ಹೌದಾ, ಇವರೇ ಫಿಕ್ಸ್ ಮಾಡ್ತಾರೆ. ಇವೆಲ್ಲ ಫಿಕ್ಸ್ ಮಾಡ್ಬೇಕಾದ್ರೆ ಕೆಲವರು ಹೆಚ್ಚು ಕಡಿಮೆ ಹಾಂಗೆ ಹಿಂಗೆಲ್ಲ ಮಾಡ್ತಿರ್ತಾರೆ. ಮಿನಿಮಮ್ ಇಂತಿಷ್ಟೇ ಇರಬೇಕು ಅಂತೇಳಿ ಏನದ ರೂಲ್ಸ್ ಅದ. ಅದಕ್ಕೆ ಏನು ಕರಿತಾರೆ, ಬೇಸ್ ಮಿನಿಮಮ್ ಇಷ್ಟಿರಬೇಕು, ಮೂಲ ಇಷ್ಟಿರಬೇಕು, ನಿಮ್ಮ ಮುಂದೆ ಎಟ್ರೆ ಹಾಕೋರಿ, ಹೌದಾ, ಅಂತೇಳಿ ಏನದ ರೂಲ್ಸ್ ಅದ. ಅದಕ್ಕೆ ಏನು ಕರಿತಾರೆ, ಮೂಲ ದರ ಅಂತ ಕರಿತಾರೆ, ಬೇಸ್ ರೇಟ್ ಅಂತ ಕರಿತಾರೆ. ಅದೆಷ್ಟೋ ಅಬೌವ್ 18 ಇದೆ. ಈ ರೆಪೋ ರೇಟ ಮತ್ತು ಬ್ಯಾಂಕ್ ರೇಟ್ ಏನದವ ಅಲ್ಲಿ ಎಲ್ಲಕ್ಕಿಂತ ಹೆಚ್ಚಿರ್ತೈತೆ ಅವು, ಅದಕ್ಕಿಂತ ಕಡಿಮೆ ಬರುವಂತಿಲ್ಲ. ಎಸ್, ಕ್ಲಿಯರಾ? ಎಸ್. ಆಮೇಲೆ ಇನ್ನೊಂದು ಯಾವುದಪ್ಪ ಅಂತ ಹೇಳಿದಾಗ ಗುಣಾತ್ಮಕ ವಿಧಾನಗಳು ತಿಳಿದವ. ಅದರಾಗ ಏನಿಲ್ಲ, ನೇರ ಕ್ರಮ ಅಂತ ಹೇಳಿದಾಗ ಏನಪ್ಪ ಅಂತ ಹೇಳಿದಾಗ ಡೈರೆಕ್ಟ್ ಸೆಕ್ಷನ್ ಅಂತ ಕರೀತದೆ. ಇವು ಅರಿವೆ ಬ್ಯಾಂಕ್ ಏನು ಮಾಡ್ತದೆ, ಎಲ್ಲಕ್ಕೂ ನಿರ್ದೇಶನ ಮಾಡ್ತದೆ. ನೋಡ್ರಪ್ಪ, ನೀವೆಲ್ಲ ಏನು ಮಾಡಿರಿ, ಈ ಆಲ್ರೆಡಿ ದೇಶದಲ್ಲಿ ಹಣದುಬ್ಬರಿದೆ, ನೀವೇನು ಮಾಡಿರಿ, ಬಡ್ಡಿದರವನ್ನು ಹೆಚ್ಚು ಮಾಡಿರಿ, ಹೌದಾ. ಆಮೇಲೆ ಇಂಥವು ಎಲ್ಲ ಭದ್ರತೆಗಳು ಏನು ಮಾಡಬೇಕು, ನೀವು
ಖರೀದಿ ಮಾಡಬೇಕು ಈ ಥರ ಒಂದು ಗೈಡೆನ್ಸ್ ಮಾಡೋದಿರ್ತದೆ ಅವರಿಗೆ. ಗೈಡೆನ್ಸ್ ಮಾಡಿದಾಗ ಏನಾದರೂ ಅವ್ರು ಏನು ಮಾಡಲ್ಲ, ಗೈಡೆನ್ಸನ್ನು ಫಾಲೋ ಮಾಡಲ್ಲ, ಆ ಟೈಮ್ದಾಗ ಏನು ಮಾಡ್ತಾರೆ, ಡೈರೆಕ್ಟ್ ಸೆಕ್ಷನ್ ಮಾಡಿ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಲ್ಲಿ ಅಥವಾ ಅವ್ರಿಗೆ ಫೈನ್ ಹಾಕೋದಲ್ಲಿ ಈ ಥರ ಎಲ್ಲ ಕ್ರಮಗಳನ್ನು ಕೈಗೊಳ್ತದೆ. ಯಾವುದು ಈ ಆರ್ಬಿಐದವರು, ಹೌದಾ, ಇದಕ್ಕೇನು ಕರೀತಾರೆ ನೇರ ಕ್ರಮ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ಮೋರಲ್ ಸುಯೇಷನ್, ನೈತಿಕ ಪ್ರೇರಣೆ, ಮೋರಲ್ ಸುಯೇಷನ್ ಅಥವಾ ನೈತಿಕ ಪ್ರೇರಣೆ ಅಂತ ಬರ್ತದೆ. ಇದರಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದಾಗ, ಈ ವಾಣಿಜ್ಯ ಬ್ಯಾಂಕ್ಗಳಿಗೆ ಏನು ಮಾಡ್ತಾರೆ, ಇವೆಲ್ಲ ನೀವು ಏನು ಬಡ್ಡಿದರ ಅವು ಇವು ಸಾಲ ಎಲ್ಲ ಕೊಡ್ತಿದ್ದೀರಲ್ಲ, ಸಾಲ ನಿಯಂತ್ರಣ ಎಲ್ಲ ಮಾಡಿರಿ, ಅತಿಯಾದ ಸಾಲ ಕೊಡಬೇಡ್ರಿ, ಹೌದಾ, ಅನಾವಶ್ಯಕವಾಗಿ ಸಾಲ ಯಾರಿಗೆ ಕೊಡಬೇಡ್ರಿ ಅಂತೇಳಿ ಏನು ಮಾಡ್ತದೆ, ಅವರಿಗೆಲ್ಲ ಒಂದು ಗೈಡೆನ್ಸ್ ಮಾಡ್ತದೆ, ಅವ್ರಿಗೊಂಥರ ಇನ್ಸ್ಪಿರೇಷನ್ ಸ್ಫೂರ್ತಿ ತುಂಬುತ್ತಾರೆ. ಇದಕ್ಕೇನು ಕರಿತಾರೆ ನೈತಿಕ ಪ್ರೇರಣೆ. ಆಮೇಲೆ ಇನ್ನೊಂದು ಬರ್ತದೆ ಅನುಭೋಗಿ ಸಾಲ ನಿಯಂತ್ರಣ ಅಂತ ಬರ್ತದೆ. ಅನುಭೋಗಿ ಸಾಲ ನಿಯಂತ್ರಣ ಅಂತೇಳಿ ಇವೆಲ್ಲ ಬ್ಯಾಂಕ್ ಬರ್ತಾರೆ, ಹೌಸ್ ಲೋನ್ ತೋರಿ, ನಿಮ್ಮ ಕಾರ್ ಲೋನ್ ತೋರಿ, ಆಮೇಲೆ ನಿಮಗೆ ಸೈಟ್ ಲೋನ್ ತೋರಿ, ಆ ಲೈನ್ ತೋ ಏನೇನೋ ಸುಳಗಾಡೆಲ್ಲ ಇವೆಲ್ಲ ಲೋನ್ ಕೊಡಲಿಕ್ಕೆ ಅದು ಬಿಟ್ಟಿರ್ತಾರೆ ಅವರು. ಆ ಟೈಮ್ದಾಗ ಈ ಥರ ಎಲ್ಲ ಲೋನ್ ಕೊಟ್ಟಾಗ ಜನರ ಬಳಿ ದುಡ್ಡು ಹೆಚ್ಚಿಗೆ ಹೋಗ್ತದೆ. ಇವೆಲ್ಲ ಒಂಥರ ಐಸಾರಾಮಿ ಜೀವನ ಇದು, ಹೌದಾ, ಐಸಾರಾಮಿ ಜೀವನ ಅಥವಾ ಬೆಲೆ ಬಾಳುವ ಒಂದು ವಸ್ತುಗಳಿಗೆ ಖರೀದಿಗಾಗಿ ಇವ್ರು ಏನು ಮಾಡ್ತಾರೆ, ಸಾಲ ಕೊಡ್ತಿರ್ತಾರೆ. ಅಲ್ಲಿ ಆರ್ಬಿಐದವ್ರು ಅಂತ ಅವೆಲ್ಲ ಕುಡಿಬೇಡ್ರಿ, ಇವಾಗ ಇವಾಗ ನಿಯಂತ್ರಣ ಮಾಡಿರಿ ಹೇಳ್ತಾರೆ. ಈ ಮೂಲಕ ಕೂಡ ಏನು ಮಾಡ್ತಾರೆ, ಹಣದುಬ್ಬರವನ್ನು ಅವರು ನಿಯಂತ್ರಣ ಮಾಡ್ತಾರೆ. ಅಥವಾ ಹಣದ ಮೊಗ್ಗಟ್ಟು ಬಂದಾಗ ಇವೆಲ್ಲ ರಿವರ್ಸ್ ಆಗಿಬಿಟ್ಟಿರ್ತಾವೆ ಅಷ್ಟೇ, ಭಾಳ ದೊಡ್ಡ ವಿಷಯ ಇಲ್ಲ. ಇವೆಲ್ಲ ರಿವರ್ಸ್, ಹಣವನ್ನು ಹರಿಬಿಡ್ಬೇಕಾದ್ರೆ ಇವೆಲ್ಲ ರಿವರ್ಸ್ ಮಾಡಿಬಿಡ್ತಾರೆ, ವಾಪಸ್ ಮತ್ತೆ ಏನು ಮಾಡ್ತಾರೆ, ಮಾರ್ಕೆಟ್ಗೆ ಅಮೌಂಟ್ ಬರ್ತದೆ. ಇಲ್ಲಿ ಓವರಾಲ್ ನಾನು ಏನು ಚರ್ಚೆ ಮಾಡಿದಪ್ಪ ನಿಮ್ಮ ಜೊತೆ ತಿಳಿದಾಗ, ಈ ಮಾನಿಟರಿ ಪಾಲಿಸಿ ಬಗ್ಗೆ ಆಲ್ಮೋಸ್ಟ್ 100% ಏನು ಮಾಡೀನಿ, ಚರ್ಚೆ ಮಾಡಿದ್ದೀನಿ. ಇದು ಇನ್ನೂ ಮತ್ತೆ ನಾನು RBI ಒಂದು ಚಾಪ್ಟರ್ ತೆಗೆದುಕೊಂಡು ಅಲ್ಲಿಯೂ ಕೂಡ ನೆಕ್ಸ್ಟ್ ಏನು ಮಾಡ್ತೀನಿ, ಚರ್ಚೆ ಮಾಡ್ತೀನಿ ಇದ್ರ ಬಗ್ಗೆ ಮತ್ತೆ ವಿವರವಾಗಿ. ಇದು ಇವತ್ತು ಯಾಕೆ ತೆಗೆದುಕೊಂಡು ಅಂತ ಹೇಳಿದಾಗ, ನಿಮಗೆ ನಾನು ಹೇಳ್ತಾ ಇದ್ದೀನಿ ಅಂದ ಮೇಲೆ ಸಂಪೂರ್ಣವಾಗಿ ಅರ್ಥ ಆಗಲಿ, ಹೌದಾ, ಮತ್ತೆ ಅಲ್ಲಿ ಹೇಳ್ತೀನಿ ಇಲ್ಲಿ ಹೇಳ್ತೀನಿ ಅನ್ನೋಲ್ಲ, ಎರಡೂ ಕಡೆ ಹೇಳೋನು ಬೇಕಾದ್ರೆ ಕಲಿಯುವಾಗ ಸಂಪೂರ್ಣವಾಗಿ ಕಲಿಬೇಕು. ಹಾಗಾಗಿ ಅದು ಯಾಕೆ ಇಲ್ಲೇ ಇರುವಲಕ್ಕ, ಯಾಕೆ ಇಲ್ಲೇ ಯಾಕಿರುವಲಕ್ಕ ಎಲ್ಲ ಚರ್ಚೆ ಮಾಡೋಣ ಅಂತೇಳಿ, ಅದನ್ನೆಲ್ಲವನ್ನು ಎಷ್ಟು ನನಗೆ ತಿಳಿದಿದೆಯೋ ಅಷ್ಟೆಲ್ಲವನ್ನು ಏನು ಮಾಡೀನಿ ನಿಮ್ಮೊಂದಿಗೆ ಹಂಚಿಕೊಂಡೀನಿ. ನಾನು ಆ್ಯಕ್ಚುಲಿ ಇವೆಲ್ಲ ಮಾಡೋದು ಒಂದೇ ಒಂದು ಉದ್ದೇಶ, ಕಲ್ತಿದ್ದನ್ನು ಅಥವಾ ತಿಳಿದಿದ್ದನ್ನು ಇನ್ನೊಬ್ಬರಿಗೆ ಹೇಳೋ ಒಂದು ಹಂಬಲದಿಂದ ಇವೆಲ್ಲ ವೀಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನೀವು ಕೂಡ ಇವೆಲ್ಲ ವೀಡಿಯೋಗಳನ್ನು ಏನು ಮಾಡಿರಿ ನೋಡಿರಿ, ಆಮೇಲೆ ಸರಿ ಅನ್ನಿಸ್ತಂದ್ರೆ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಗೆಳೆಯರಿಗೆ, ಹೌದಾ, ನಿಮ್ಮ ಆತ್ಮೀಯರಿಗೆ ಎಲ್ಲರಿಗೆ ಏನು ಮಾಡಿರಿ ಶೇರ್ ಮಾಡಿರಿ. ಸರಿ ಅನಿಸದಿದ್ದ ಪಕ್ಷದಲ್ಲಿ ಸುವಾರು ಹೇಳ್ತೀನಿ ನೀವು ನೋಡ್ಕೋಬೇಡ್ರಿ, ಯಾಕಂದರೆ ಹಲವಾರು ಯೂಟ್ಯೂಬ್ ಚಾನಲ್ಗಳಿದಾವೆ. ನೀವೆಲ್ಲರೂ ಕೂಡ ಒಳ್ಳೆಯ ಯೂಟ್ಯೂಬ್ ಚಾನಲ್ಗಳನ್ನು ಫಾಲೋ ಮಾಡಿ, ಒಳ್ಳೆಯ ಜ್ಞಾನವನ್ನು ಪಡೆದು ಒಳ್ಳೆಯ ರ್ಯಾಂಕ್ ಗಳಿಸಿ ಒಳ್ಳೆಯ ಒಂದು ಹುದ್ದೆಯನ್ನು ನೀವೆಲ್ಲ ಗಳಿಸಬೇಕು, ಅದೇ ನಮ್ಮ ಆಸೆ. ಸೊ ನಮ್ಮದೇ ನೀವು ಫಾಲೋ ಮಾಡಬೇಕಂತ ಯಾವುದೇ ರೀತಿಯ ಕಡ್ಡಾಯ ರೂಲ್ಸ್ ಏನಿಲ್ಲ. ಸರಿ ಅನ್ಸೋರು ಮಾತ್ರ ಏನು ಮಾಡಿರಿ, ನಮಗೂ ಕೂಡ ನೋಡಿರಿ, ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲ ಒಳ್ಳೆಯ ಒಂದು 2021 ನಿಮಗೆ ಒಂದು ಒಳ್ಳೆಯ ಒಂದು ಚರಿತ್ರೆಯ ವರ್ಷವಾಗಲಿ ನಿಮಗೆಲ್ಲ ಅಂತೇಳಿ ಹರಿಸುತ್ತಾ, ಇವತ್ತಿನ ಒಂದು ವಿಡಿಯೋನ ಏನು ಮಾಡ್ತೀನಿ ಅಥವಾ ಕ್ಲಾಸಿಗೆ ಏನು ಮಾಡ್ತೀನಿ ಮುಕ್ತಾಯ ಮಾಡ್ತೀನಿ. ತಮಗೆಲ್ಲ ನಮಸ್ಕಾರ ಹೇಳ್ತಾ ಮುಗಿಸ್ತೀನಿ.